ಆತ್ಮೀಯ H16 ನ್ಯೂಸ್ ತಮಗೆ ಆದರದ ಸ್ವಾಗತ. ನಾನು MI ಅಥವಾ ಮಲ್ಲಪ್ಪ ಜೋತ ಅವರು. ಈ ದಿನ ಒಂದು ವಿಶೇಷ. ಯಾಕಪ್ಪ ಅಂದರೆ ನಾವು ಇವತ್ತು ಕೇವಲ ಸಾಹಿತ್ಯದ ಕುರಿತಾಗಿ, ಅದರಲ್ಲೂ ಮೂಡಲಗಿಯಲ್ಲಿ ಇದೇ 23-24ರಿಂದ 16ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಆ ಸಮ್ಮೇಳನದಲ್ಲಿ ಪ್ರಮುಖ ಆಕರ್ಷಣೀಯ ಕೇಂದ್ರಬಿಂದು, ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಅಪರೂಪದ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು, ಜೊತೆಗೆ ಅನೇಕ ಮಕ್ಕಳಿಗೆ ವಿದ್ಯಾಧ್ಯಾನ ಮಾಡಿ ಒಬ್ಬ ಸಜ್ಜನ ವ್ಯಕ್ತಿ ಆ ಸಮ್ಮೇಳನಾಧ್ಯಕ್ಷರಾಗಿದ್ದನ್ನು, ಅವರ ವಿಚಾರಗಳನ್ನು, ಅವರ ಸಾಹಿತ್ಯದ ವಿಚಾರಗಳನ್ನು, ಅದರ ಜೊತೆಗೆ ಬದುಕಿನ ವಿಚಾರಗಳನ್ನು, ಅವರ ಕಂಡುಂಡ ಅನೇಕ ಸಾಹಿತಿಗಳ, ಅವರ ಒಡನಾಟಗಳ ಅನೇಕ ವಿಷಯಗಳನ್ನು ಇವತ್ತು ತಮ್ಮನ್ನು ಹಂಚಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಸ್ಪೆಷಲಾಗಿ ಕರೆಸಿಕೊಂಡಿದ್ದೀವಿ ಅವ್ರನ್ನ, ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಅವರು. ಸರ್, ತಮ್ಮ ಸ್ವಾಗತ ಸರ್. ನಮಸ್ಕಾರ. ಇಲ್ಲೇ ವಿಶೇಷವಾಗಿ ನಮ್ಮ ಸರ್, ನಮ್ಮ ಕರೆಸಿದ ಗುರುಗಳವರು, ಜೊತೆಗೆ ಒಬ್ಬ ಮಾನವೀಯ ವ್ಯಕ್ತಿತ್ವ ಹೊಂದಿದ್ದವರು, ವಿಶೇಷವಾಗಿ ಕುವೆಂಪು ಪ್ರಿಯರು, ಬೇಂದ್ರೆ ಅವ್ರನ್ನ ಹಾಡಿ ಹೊಗಳುವವರು, ಕನಸಲ್ಲೂ ಸಹಿತ ಬೇಂದ್ರೆ ಅವ್ರ ಹಾಡುಗಳನ್ನು ಗುಣಗುಣಿಸುವಂಥವ್ರು. ಹೀಗಾಗಿ ಒಬ್ಬ ವಿಚಾರ ವ್ಯಕ್ತಿ, ಜೊತೆಗೆ ಭಾವನಾ ವ್ಯಕ್ತಿಯಾಗಿ ಬೆಳೆದು ಬಂದಂಥವ್ರು, ಅನೇಕ ನಮ್ಮಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದವರು, ವಿದ್ಯಾರ್ಥಿಗಳೊಂದಿಗೆ ವಿದ್ಯಾರ್ಥಿಗಳಾಗಿ, ಮಕ್ಕಳೊಂದಿಗೆ ಮಕ್ಕಳಾಗಿ, ವಯಸ್ಸಾದವರೊಂದಿಗೆ ವಯಸ್ಸಾದವರಾಗಿ ತಮ್ಮ ಬದುಕನ್ನು ಸಂಸ್ಥೆ ಬಂದಂಥವರು, ಎಲ್ಲರಿಗೂ ಬೇಕಾದಂಥ ಸಿಹಿ ಏನಾದಂಥವರು, ಇಂಥ ವ್ಯಕ್ತಿ ಇವತ್ತು ನಮ್ಮ 16ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೂಡಲಗಿಯಲ್ಲಿ ಹೇಳಿದಾಗ ಮೂಡಲಗಿ ನಡೀತಿರುವಂಥ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದಾರೆ. ಸರ್, ಈ ಅಧ್ಯಕ್ಷ ಪ್ರತಿ ವರ್ಷ ನಡೀತಾ ಇರ್ತಾವ, ಇದರ ಬಗ್ಗೆ ನಿಮಗೂ ಗೊತ್ತದೆ, ಸಾಹಿತ್ಯ ಬಗ್ಗೆ ವಿರೋಧ ಪರ ಮಾತಿರಲಿ, ಈ ಒಂದು ಸಮ್ಮೇಳನದ ಬಗ್ಗೆ, ಅದರಲ್ಲೂ ಸಾಹಿತಿಗಳನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಅವ್ರನ್ನ ಗೌರವಿಸೋದ್ರ ಬಗ್ಗೆ ತಮಗೆ ವಿಶೇಷವಾಗಿ ಇವತ್ತು ಖುಷಿನೂ ಆಗಿರ್ಬೋದಿಲ್ಲ ಅಂತಲ್ಲ, ಯಾಕಂದರೆ ಒಂದು ಪ್ರತಿಭೆಯನ್ನು ಗುರ್ತ ಹಿಡಿದಾಗ, ನಿಮ್ಮಲ್ಲಿ ಒಂದು ಶಕ್ತಿಯನ್ನು ಗುರ್ತ ಹಿಡಿದಾಗ ಸಹಜವಾಗಿ ಖುಷಿ ಆಗ್ತಾ ಇರ್ತದೆ. ಆ ಎಲ್ಲ ನೆಲೆಯಲ್ಲಿ ನೀವು ನಮ್ಮ ಸಾಹಿತ್ಯ ಪ್ರಿಯರಿಗೆ ಏನೇನು ಹೇಳಬಯಸ್ತಾ ಇದ್ದೀರಿ ಇವತ್ತು? ಭಾಳ ವ್ಯಾಪಕವಾದ ರೀತಿಯಲ್ಲಿ ಚರ್ಚಿಸಬಹುದಾದಂಥ ಒಂದು ಪ್ರಶ್ನೆಯನ್ನು ಜ್ಯೋತಾರು ತಮ್ಮ ಮುಂದಿಟ್ಟರು. ಮೊದಲನೇದಾಗಿ ಎಲ್ಲ ಆತ್ಮೀಯ ಶ್ರೋತೃಗಳಿಗೆ, ನುಡುಗರಿಗೆ ನನ್ನ ಸವಿನಯ ವಂದನೆಗಳನ್ನು ಹೇಳ್ತಾ, ಪ್ರಸ್ತುತ ಇದೇ ತಿಂಗಳು 23 ಮತ್ತು 24ನೇ ತಾರೀಕು ಮೂಡಲಗಿಯಲ್ಲಿ ಜರುಗಲಿರುವಂಥ 16ನೇ ಬೆಳಗಾವಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ದೊಡ್ಡ ಗೌರವ ನೀಡಿದ್ದಾರೆ. ಎಲ್ಲ ಸಂಬಂಧಪಟ್ಟವರಿಗೆ, ಸಾಹಿತ್ಯಾಭಿಮಾನಿಗಳಿಗೆ, ಸಾಹಿತಿಗಳಿಗೆ ನಾನು ಕೃತಜ್ಞತೆಯನ್ನು ಪ್ರಾರಂಭದಲ್ಲಿ ಸಲ್ಲಿಸ್ತೇನೆ. ಅದರ ಜೊತೆಗೆ ತಾವು ಹೇಳಿದಂಗೆ ಈ ಸಾಹಿತ್ಯ ಸಮ್ಮೇಳನಗಳು ಯಾಕಾಗಿ ನಡಿಬೇಕು ಅನ್ನುವಂಥದ್ದು ಮೂಲಭೂತವಾದಂಥ ಪ್ರಶ್ನೆ.